ಸರ್ವರ ಸಮಸ್ಯೆಯನ್ನು ಬಗೆಹರಿಸುವವರು ನಾವು. ಹಾಗಂತ ನಿನಗೆ ಸಮಸ್ಯೆ ಅನ್ನೋದು ಹುಟ್ಟಿಕೊಂಡಿದೆ ಅಂತ ಆದ್ರೆ ಬಂದ ಸಮಸ್ಯೆ ಏನು ಅಂತ ಬೇಡುವ. ನೋಡಿ ಸ್ವಾಮಿ, ನಮ್ಮ ಮಕ್ಕಳು ಆದಂತಹ ಗುಹ, ಗಣಪತಿ, ವೀರಭದ್ರ, ಹೌದೇ, ಪ್ರಮತಾದಿ ಗಣಗಳೆಲ್ಲ ಕೂಡಿಕೊಂಡಿದ್ದಾರೆ. ನನ್ನ ಪ್ರಶ್ನೆ ಏನೆನ್ನುವುದಾಗಿ ಹೇಳ್ತಾ ಇದ್ದೇನೆ. ಮಕ್ಕಳಲ್ಲಿ ಶ್ರೇಷ್ಠರು ಯಾರು, ಜ್ಯೇಷ್ಠರು ಯಾರು ಸ್ವಾಮಿ? ಓ, ನಮ್ಮ ಮಕ್ಕಳಲ್ಲಿ ಶ್ರೇಷ್ಠರು ಯಾರು, ಜ್ಯೇಷ್ಠರು ಯಾರು ಎನ್ನುವ ಹಾಗೆ ತಿಳಿದುಕೊಳ್ಳುವ ಕುತೂಹಲ ಉಂಟು ನಿನಗೆ ಅಂತ ಆಯ್ತು. ಹೌದು, ಮೊದಲಾಗಿ ತಿಳಿಯಬೇಕಾದದ್ದು ಗಣಪನ ಬಗ್ಗೆ ಅಲ್ವಾ? ಆ ವಿಚಾರವನ್ನು ತಿಳಿಸಬೇಕ? ಹಾಗಂತ ಎಲ್ಲವರ ಕುರಿತಾಗಿ ಕೇಳುವ ಪ್ರಶ್ನೆಯೇ ಅಲ್ಲ. ನಮ್ಮ ಮಗನಾಗಿರುವಂತ ಗಣಪತಿಯ ಕುರಿತಾಗಿ ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ಉಂಟು ಅಂತ ಆದ್ರೆ ನಮ್ಮ ಮಗ ಗಣಪ ಸಾಮಾನ್ಯದವ ಎನ್ನುವ ಹಾಗೆ ಭಾವಿಸಿಕೊಂಡೇನೆ? ಖಂಡಿತವಾಗಿ ಅಲ್ವೇ ಅಲ್ಲ, ಅಸಾಮಾನ್ಯನಿದ್ದಾನೆ ಆತ. ರಮಣಿ ಗೌರಿಯೇ ಕೇಳು, ಈ ಗಣಗಳಿಗೆ ಅಧಿಪತಿ ಗಣಪತಿಯು. ನಮ್ಮಲ್ಲಿ ಅನೇಕ ಮಂದಿ ಗಣಗಳೆಲ್ಲ ಇದ್ದಾರೆ, ಆ ಗಣಗಳಿಗೆಲ್ಲ ಅಧಿದೇವತೆಯಾಗಿ ನಮ್ಮ ಮಗ ಗಣಪ ಮೆರೆದಾಡ್ತ ಇದ್ದಾರೆ. ಹಾಗಂತ ಅವನಿಗೆ ವಿಶೇಷ ಎನ್ನುವ ಪೂಜೆ ಎನ್ನುವುದುಂಟು. ಅದು ಯಾವ ದಿನ? ಚೌತಿಯ ದಿನದಂದು ಗಣಪನಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡುವುದರ ಜೊತೆಯಲ್ಲಿ ಸರ್ವ ಭಕ್ತಾದಿಗಳು ಅವನಲ್ಲಿ ತನ್ನ ಕಷ್ಟವನ್ನ ತೋಡಿಕೊಳ್ತಾರೆ. ನಿರ್ವಿಘ್ನದಾಯಕನಾಗಿರುವಂತಹ ಆತ ಸರ್ವರ ಕಷ್ಟವನ್ನ ಪರಿಹಾರ ಮಾಡುವವನಿದ್ದಾನೆ. ಮತ್ತೆ ಭೂಲೋಕದಲ್ಲಿ ಹಲವಾರು ಕಾರ್ಯಕ್ರಮಗಳೆಲ್ಲವೂ ನಡೆಯುತ್ತದೆ. ಆ ಕಾರ್ಯಕ್ರಮ ನಡೆಯುವ ಮುಂಚಿತವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ವಿಘ್ನ ಬರಬಾರದು ಎನ್ನುವ ಉದ್ದೇಶದಿಂದ ನಿರ್ವಿಘ್ನದಾಯಕರಾಗಿರುವಂತ ಮಹಾಗಣಪತಿಗೆ ಪ್ರಥಮವಾಗಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಕಾರ್ಯದಲ್ಲಿ ಯಾವುದೇ ಒಂದು ತೊಂದರೆ ತೊಡಕುಗಳು ಬರಬಾರದು ಎನ್ನುವಂತ ಉದ್ದೇಶಕ್ಕಾಗಿ ಯಾವ ಭಕ್ತಾದಿಗಳು ಅಂತ ಕಾರ್ಯಕ್ರಮವನ್ನು ಮಾಡುವಾಗ ಗಣಪತಿಗೆ ಪ್ರಥಮವಾಗಿ ಪೂಜೆಯನ್ನ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥವನ್ನ ಈಡೇರಿಸುವವನು ಅಂತ ಇದ್ದಾರೆ. ಈ ಗಣಗಳಿಗೆಲ್ಲ ಅಧಿಪತಿಯಾಗಿರುವಂತ ಗಣಪನ ಮಹಿಮೆ ವಿಶೇಷವಾದದ್ದು. ಅಷ್ಟೇ ಅಲ್ಲ, ಇನ್ನು ಉಂಟ, ಏನದು? ಸುಬ್ರಹ್ಮಣ್ಯನು ಹಾಗೆ ಅಸಾಮಾನ್ಯನಾಗಿದ್ದಾನೆ. ಯಾಕೆ ಬಲ್ಲಯ್ಯ? ಸುಬ್ರಹ್ಮಣ್ಯನಿಗೆ ಶ್ರೇಷ್ಠವಾಗಿರುವಂತ ದಿನ ಯಾವುದು ಕೇಳಿದ್ರೆ ನಾಗರ ಪಂಚಮಿಯ ದಿನ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎನ್ನುವ ಹಾಗೆ ರೂಢಿಯಲ್ಲಿ ಒಂದು ಮಾತುಂಟು. ನಾಗರಿಗೆ ವಿಶೇಷವಾಗಿರುವಂತ ಪೂಜೆ ಎನ್ನುವುದು ನಾಗರ ಪಂಚಮಿಯ ದಿನದಲ್ಲಿ ಭೂಲೋಕದ ಭಕ್ತಾದಿಗಳು ಶ್ರದ್ಧೆ ಭಕ್ತಿ ಶ್ರದ್ಧೆಯಿಂದ ನಾಗರನ್ನ ಪೂಜಿಸ್ತಾರೆ. ಪೂಜಿಸುವುದು ಮಾತ್ರವೇ ಅಲ್ಲ, ನಾಗರ ದೋಷಕ್ಕೆ ತುತ್ತಾದವರೇ ಇದ್ರೆ ನಾಗನಿಗೆ ಪ್ರಿಯವಾಗಿರುವುದು ನಾಗಮಂಡಲ ಸೇವೆ. ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿದವರು, ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿದವರು, ಜೀವನದಲ್ಲಿ ನಾನಾ ರೀತಿಯ ಕಾಯಿಲೆಗೆ ತುತ್ತಾದವರು, ಇವರೆಲ್ಲವರು ನಾಗನಿಗೆ ಪ್ರಿಯವಾಗಿರುವಂತಹ ನಾಗಮಂಡಲ ಸೇವೆಯನ್ನ ಹರಕೆಯನ್ನ ಹೇಳಿಕೊಳ್ತಾರೆ. ಅಂತ ಹರಕೆಯನ್ನ ಹೇಳಿಕೊಂಡು ಅವರ ಇಷ್ಟಾರ್ಥ ಎನ್ನುವುದು ನೆರವೇರಿಸಿಕೊಳ್ತಾರೆ. ಅದು ನಾಗಮಂಡಲ ಸೇವೆ. ನಾಗಮಂಡಲ ಮಾತ್ರ ಅಲ್ಲ, ಇನ್ನು ನಾಗ ಸಂಸ್ಕಾರ ಎನ್ನುವ ಹಾಗೆ ಅದು ಒಂದುಂಟು. ಅದು ಯಾವುದು? ಸತ್ತಿರುವಂತಹ ಸರ್ಪಗಳಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಪೂರೈಸುವುದು ನಾಗ ಸಂಸ್ಕಾರ ಎನ್ನುವ ಹಾಗೆ ಅಂತ ಸೇವೆ ಎನ್ನುವ ಕೈಗೊಳ್ತಾನೆ. ಇಳಿಯಲ್ಲಿ ಆತ ಒಬ್ಬ ಶ್ರೇಷ್ಠರು ಎನಿಸಿಕೊಂಡಿದ್ದಾನೆ. ಹಾವಿನ ದ್ವೇಷ 12 ವರ್ಷ ಹೇಳಿಕೊಂಡಿರುವಂತ ಹರಕೆ ಎನ್ನುವುದು 12 ವರ್ಷದಲ್ಲಿ ತೀರಿಸಲೇ ಇಲ್ಲ ಅಂತಾರೆ. ಹೇಳಿಕೊಂಡಿರುವಂತ ಭಕ್ತಾದಿಗಳ ಜೀವನದಲ್ಲಿ ನಾನಾ ರೀತಿಯ ಕಷ್ಟವನ್ನು ಪಡಬೇಕಾಗಿರುವಂತಹ ಸಂಗತಿ ಎನ್ನುವುದು ಭಕ್ತಾದಿಗಳಲ್ಲಿ ಬಂದು ಒದಗುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.